ಶ್ರೀರಾಮ ಸೇನೆ ಗಡುವಿಗೆ 24 ಗಂಟೆ ಅಷ್ಟೇ ಬಾಕಿ ಇರೋದು. ಮಸೀದಿ ಮೈಕ್ ತೆರವಿಗೆ ಆಗ್ರಹಿಸಿರುವಂತಹ ಶ್ರೀರಾಮ ಸೇನೆ ಈ ಬಗ್ಗೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿತ್ತು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಆ ಗಡುವಿಗೆ ಇನ್ನು 24 ಗಂಟೆ ಅಷ್ಟೇ ಮಾತ್ರ ಉಳಿದಿರೋದು. ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಸರ್ಕಾರ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಸಿಟ್ಟಾಗಿವೆ ಹಿಂದೂ ಸಂಘಟನೆಗಳು. ನಾಳೆ ದೇವಸ್ಥಾನಗಳಲ್ಲೂ ಕೂಡ ಲೌಡ್ ಸ್ಪೀಕರ್ ಅಳವಡಿಕೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದಲೇ ಹನುಮಾನ್ ಚಾಲೀಸ ಮೊಳಗುತ್ತೆ. ದೇವಾಲಯಗಳಲ್ಲೂ ಕೂಡ ಲೌಡ್ ಸ್ಪೀಕರ್ ಅಳವಡಿಕೆಯಾಗುತ್ತೆ. ರಾಮನಾಮ, ಹನುಮಾನ್ ಚಾಲೀಸ್, ವೇದ ಮಂತ್ರ ಮೊಳಗಲಿದೆ. ಈ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಿದೆ ಶ್ರೀರಾಮ ಸೇನೆ. ಸುಮಾರು 1000 ದೇಗುಲಗಳಲ್ಲಿ ನಾಳೆ 5 ಗಂಟೆಯಿಂದಲೇ ಸುಪ್ರಭಾತ ಲೌಡ್ ಸ್ಪೀಕರ್ನಲ್ಲಿ ಮೊಳಗಲಿದೆ. ಲೌಡ್ ಸ್ಪೀಕರ್ ಅಳವಡಿಕೆಗೆ ವಿರೋಧಿಸಿದ್ವು ಹಿಂದೂ ಸಂಘಟನೆಗಳು. ಮಸೀದಿಗಳಲ್ಲಿರುವಂತಹ ಲೌಡ್ ಸ್ಪೀಕರ್ ಅನ್ನು ತೆರವುಗೊಳಿಸಬೇಕು, ಸುಪ್ರೀಂನ ಆದೇಶ ಇದೆ, ಇದರ ಪಾಲನೆಯಾಗಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ವು. ಸರ್ಕಾರಕ್ಕೆ ಕೊಟ್ಟಂತಹ ಡೆಡ್ಲೈನ್ ಈಗ ಮುಕ್ತಾಯ ಆಗುವುದಕ್ಕೆ 24 ಗಂಟೆ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.